ಹೇಳ್ತೀರಾ ಸರ್, ಕುಮಾರಸ್ವಾಮಿ ಅವರು ಯಾಕಾಗಿ ಗೆಲ್ತಾರೆ, ಗೆಲುವಿಗೆ ಕಾರಣಗಳೇನು? ಸರ್, ಕುಮಾರಸ್ವಾಮಿ ಅವರು ಗೆಲ್ಲಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಜನಪರ ಕಾರ್ಯಕ್ರಮಗಳಿರ್ಬೋದು, ಆಮೇಲೆ ಇವತ್ತು ಏನು ಇವತ್ತು ಚನ್ನಪಟ್ಟಣಕ್ಕೆ ದೇವೇಗೌಡರು ತಂದಂತಹ ಇಗ್ಲೂರು ಡ್ಯಾಮ್ ಇರ್ಬೋದು, ಆಮೇಲೆ ಕುಮಾರಸ್ವಾಮಿ ಅವರು ಇಲ್ಲಿ ಈ ಒಂದು ಭಾಗದಲ್ಲಿ ರಸ್ತೆ ಇರ್ಬೋದು, ಚರ ಮತ್ತು ಕೆಲವೊಂದು ಇದು ಕಾಲೇಜು ಮತ್ತು ಒಳ್ಳೊಳ್ಳೆ ಆಫೀಸ್ಗಳು ತಂದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಎನ್ ಡಿ ಎ ಮೈತ್ರಿಕೂಟ ಇವತ್ತೇನು ನಿಂತಿದೆಯೋ, ಕುಮಾರಸ್ವಾಮಿ ಅವ್ರ ಪರವಾಗಿ ತುಂಬ ಚೆನ್ನಾಗಿ ಎಲ್ಲ ಜನಗಳು ಇವತ್ತೇನು ಚನ್ನಪಟ್ಟಣ ಜನತೆ ಮಾತಾಡ್ತಾ ಇರೋದು, ಇವತ್ತು ಯೋಗೇಶ್ವರ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನೆಗೆದಾಡೋದು, ಮತ್ತು ಈ ಕುಮಾರಣ್ಣ ಅವರು ಇವತ್ತೇನು ಮುಖ್ಯಮಂತ್ರಿ ಆದಾಗ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಒಳ್ಳೆ ಜನಪರ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ದೇವೇಗೌಡ ಅಪ್ಪಾಜಿಯವರು ಕರ್ನಾಟಕಕ್ಕೆ ಅವ್ರದ್ದೇ ಆದಂತಹ ಕೊಡುಗೆ ಕೊಟ್ಟಿದ್ದಾರೆ. ಒಂದು ಇಗ್ಲೂರು ಇರ್ಬೋದು, ಆಲಮಟ್ಟಿ ಇರ್ಬೋದು, ಮತ್ತು ಇದು ಆ ಥರದಲ್ಲಿ, ಆಮೇಲೆ ಹಿಂದೆ ಇವು ಇಲ್ಲಿಂದ ಏನು ಪಾದಯಾತ್ರೆ ಮಾಡಿ ವರದೇಗೌಡರ ಸಂದರ್ಭದಲ್ಲಿ ಇಲ್ಲಿಂದ ಪಾದಯಾತ್ರೆ ಮಾಡಿ ಈ ಒಂದು ಭಾಗಕ್ಕೆ ರೈತಾಪಿ ಜನಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಏನು ನೀಡಿದ್ದಾರೆ, ಆ ಒಂದು ಕಾರ್ಯಕ್ರಮಗಳು ಜನರಲ್ಲಿ ಇವತ್ತು ಇದೆ. ದೇವೇಗೌಡರು ಕೊಟ್ಟಂತಹ ಕೊಡುಗೆ ಅನೇಕ ಇದೆ. ಇವತ್ತು ನಾವು ಆ ಒಂದು ಕುಟುಂಬದಿಂದ ನಿಖಿಲ್ ಅವರು ನಿಲ್ಲಿಸಿದ್ದಾರೆ, ಅವ್ರನ್ನ ನಾವು ಗೆಲ್ಲಿಸಲೇಬೇಕು, ಗೆಲ್ಲಿಸ್ತೀವಿ ಅಂತಿದ್ದಾರೆ. ಆ ಒಂದು ಇದರಲ್ಲಿ ಇವತ್ತು ತುಂಬ ಚೆನ್ನಾಗಿ ಚನ್ನಪಟ್ಟಣ ಜನತೆ ಒಂದು ರೀತಿ ಇವತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಿಖಿಲ್ ಇವರು ಮೂರು ಜನನ ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಇವತ್ತು ಅವ್ರಿಗೆ ಒಂದು ಪೂರಕವಾದಂಥ ವಾತಾವರಣ ಇದೆ. ಇವರೇನು ಇವತ್ತು ನಾಟಕ ಆಡ್ತಾವ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಮತ್ತು ಡಿ ಕೆ ಮತ್ತು ಡಿ ಕೆ ಸುರೇಶ್ ಅವರು ಇವತ್ತೇನು ಬಂದಿದ್ದಾರೆ, ಇದಕ್ಕೂ ಮೊದಲು ಅವರು ಅಧಿಕಾರದಲ್ಲಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತು ಬೇಕಾದಷ್ಟು ಮಂತ್ರಿಗಳು ಅನುಭವಿಸಿದ್ದಾರೆ, ಏನೂ ಕೊಟ್ಟಿಲ್ಲ ಈ ಒಂದು ಭಾಗಕ್ಕೆ ಅನ್ನೋ ಜನರಲ್ಲಿ ಅಭಿಪ್ರಾಯ ಇದೆ. ಹಾಗಾಗಿ ಈ ಒಂದು ಇವತ್ತಿನ ವಾತಾವರಣ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪೂರಕವಾಗಿ ಒಂದು 90% ಅವರ ಇನ್ನಾಗಲಿಕ್ಕೆ 99% ಭಾಗ ಅವಕಾಶ ಇದೆ, ಆಗ್ತಾರೆ, ಏನು ತೊಂದರೆ ಇಲ್ಲ. ಸರ್, ಏನು ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ವಿಶ್ವಾಸ ಎಷ್ಟಿದೆ? ಗೆಲುವಿನ ವಿಶ್ವಾಸ ನಾಗಾಲೋಟದಲ್ಲಿದೆ. ಯಾಕೆ ಅಂತಂದರೆ, ದೇವೇಗೌಡರು ಈ ರಾಜ್ಯ ಮತ್ತು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು, ಮತ್ತು ಈ ಚನ್ನಪಟ್ಟಣಕ್ಕೆ ವಿಶೇಷವಾಗಿ ಇಗ್ಲೂರು ಬ್ಯಾರೇಜ್ ಕಟ್ಟಂಥದ್ದು, ಬ್ಯಾರೇಜೇ ಕಟ್ಟಲಿಲ್ಲ ಅಂದರೆ ನೀರನ್ನ ಇನ್ನೊಂದು ತರಕ್ಕಾಗಲ್ಲ. ಅದಕ್ಕೋಸ್ಕರ ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈಗ ಸತ್ಯಗಾಲ ಯೋಜನೆಗೆ ಕೊಟ್ಟಂಥ 580 ಕೋಟಿ ಕಾಮಗಾರಿ, ಮತ್ತು ರಸ್ತೆಗಳು, ಕಾಲೇಜುಗಳು, ಅನೇಕ ಹೇಳ್ತಾ ಹೋದರೆ 100+ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಲಿ, ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕು ಅಂತ ಇಲ್ಲಿನ ಪ್ರಬುದ್ಧ ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಕ್ಕರ್ನಿಂದ ಆಯ್ಕೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ.